हेलो स्टूडेंट्स, वेलकम टू साई स्टडी सर्कल. कैपिटल गेन्स अल्लि नावु 2013 मत्ते 2014 क्वेश्चन पेपर ना सॉल्व माडिद्वि. इवत्तु नम्मत्र 2001 अल्लि ओंदु 6 मार्क्स क्वेश्चन इदे कैपिटल गेन्स मेले. इदु ओंदु स्वल्प डिफरेंट आगिरो क्वेश्चन. ओदोण. मिस्टर सागर पर्चेस्ड ए हाउस इन द इयर 1995-96 फॉर 12 लाख रुपीस. He incurred 1 lakh rupees for improvement in the year 2003. He sold this house for 50 lakhs 15,000 rupees in January 2020, and he incurred rupees 15,000 as a brokerage on sale. He bought a new house on 15th of February 2020 for rupees 15 lakh rupees. So the cost of inflation index for 2001-2 is 100, 2002-3 is 105, 2019-20 289. So determine capital gain for the assessment year 2020-21. So idralli yav riti solve yen madidare Mr. Sagar anta helidre 1995-96 alli 12 lakh rupees kottu onda house property na konkondi. ಆ ಹೌಸ್ ಪ್ರಾಪರ್ಟಿ ಓಕೆನಾ ನಾ ಪರ್ಚೇಸ್ ಮಾಡಿ 2002-3 ನಲ್ಲಿ 1 lakh ರುಪೀಸ್ ಕೊಟ್ಟು ಒಂದಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ರು, ಒಂದಷ್ಟು ಅಡಿಷನ್ಸ್ ನ ಖರ್ಚು ಮಾಡಿದ್ರು, ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ನ ಖರ್ಚು ಮಾಡಿ, ಎಕ್ಸ್ಟ್ರಾ ಅಮೌಂಟ್ ಅನ್ನ ಖರ್ಚು ಮಾಡಿ ಆ ಹೌಸ್ ಪ್ರಾಪರ್ಟಿನ ಇನ್ ಸ್ವಲ್ಪ ಇಂಪ್ರೂವ್ ಮಾಡಿದ್ರು. ಇಂತ ಇಂಪ್ರೂವ್ ಮಾಡಿರತಕ್ಕಂತ ಪ್ರಾಪರ್ಟಿನ ಜಾನ್ವರಿ 2020 ನಲ್ಲಿ 52 lakh 15,000 ರುಪೀಸ್ ಗೆ ಸಾರಿ 50 lakhs 15,000 ರುಪೀಸ್ ಗೆ ಮಾರ್ಬಿಟ್ಟಿದ್ದಾರೆ. ಎಷ್ಟಕ್ಕೆ 50 lakhs 15,000 ರುಪೀಸ್ ಗೆ ಮಾರಿದ್ದಾರೆ, 50,15,000 ರೂಪಾಯಿಗೆ ಮಾರ್ಬಿಟ್ಟಿದ್ದಾರೆ. ಯಾವಾಗ ಮಾರಿದ್ದಾರೆ? 2020 ಜಾನ್ವರಿ ನಲ್ಲಿ ಮಾರಿದ್ದಾರೆ. ನೋಡಿ, ಯಾವುದೇ ಪ್ರಾಪರ್ಟಿ ನಮ್ಮ ಪ್ರೀವಿಯಸ್ ಇಯರ್ 2019-20 ಏನಾದ್ರೂ ಮಾರಿದ್ರೆ, ಸೇಲ್ ಮಾಡಿದ್ರೆ ಮಾತ್ರ ನಾವು ಕ್ಯಾಪಿಟಲ್ ಗೇನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. 2019-20 ಬಿಟ್ಟು ಬೇರೆ ಯಾವುದೇ ಪ್ರೀವಿಯಸ್ ಇಯರ್ ಅಲ್ಲಿ ಸೇಲ್ ಮಾಡಿದ್ರು ಕೂಡ ನಾವು 19-20 ನಲ್ಲಿ ಕ್ಯಾಪಿಟಲ್ ಗೇನ್ಸ್ ಅನ್ನ ಮಾಡೋದಿಲ್ಲ. ಇವರು ಆ ಹಳೆ ಮನೆಯನ್ನ ಮಾರ್ಬಿಟ್ಟು ಫೆಬ್ರವರಿ 2020 ನಲ್ಲಿ ಒಂದು ಹೊಸ ಮನೆಯನ್ನ ಪರ್ಚೇಸ್ ಮಾಡಿದ್ರೆ 15 ಲಕ್ಷ ರೂಪಾಯಿ ಕೊಟ್ಟರು. ಸಿ, ಈ ಹಳೆ ಮನೆಯನ್ನ ಮಾರೋದಕ್ಕೆ 15,000 ರೂಪಾಯಿ ಅಷ್ಟು ಬ್ರೋಕರೇಜ್ ಬೇರೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಈಗ ಫಸ್ಟ್ ನಾವೇನ್ ಮಾಡ ಅಂದ್ರೆ ಫಾರ್ಮಲ್ ಆಗಿ ಒಂದು ಫಾರ್ಮೆಟ್ ಹಾಕೋಣ. ಏನಂತ? ಕಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಯಾಕಿದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಯ್ತು ಅಂದ್ರೆ, ಸಾಗರ್ ಪರ್ಚೇಸ್ ಮಾಡಿರೋದು 1995-96 ಅಲ್ಲಿ. ನೋಡಿ, 1995-96 ಅಲ್ಲಿ ನಮ್ಗೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಇರಲಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಯಾವ ವರ್ಷದಿಂದ ಪ್ರಾರಂಭ ಆಗಿರೋದು? 2001-2 ನಲ್ಲಿ ಆಗಿರೋದು. ಸೊ 1995-96 ಅಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂತ 1 lakh ರುಪೀಸ್ ಬೆಲೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ 2001-2 ನಲ್ಲೂ 12 lakhs ಇತ್ತು ಅಂತ ಅನ್ಕೊಂಡು ನಾವೇನ್ ಮಾಡ್ತೀವಿ, ಪ್ರೊಸೀಡ್ ಮಾಡ್ತೀವಿ. ಸೊ 1995-96 ಅಲ್ಲಿ ಪರ್ಚೇಸ್ ಮಾಡಿರೋದು, ಸೇಲ್ ಮಾಡ್ತಾ ಇರೋದು ಜನವರಿ 2020 ನಲ್ಲಿ. ಇಟ್ ಈಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ, ಅಮೌಂಟ್ ಅಂಡ್ ಅಮೌಂಟ್ ಓಕೆನಾ, ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಕರೀತೀವಿ. ಸೊ ಫಸ್ಟ್ ಸೇಲ್ ಪ್ರೈಸ್ ಎಷ್ಟು? ಸಿ, ಸೇಲ್ ಪ್ರೈಸ್ 50 lakhs 15,000 ರುಪೀಸ್ ಇದೆ. ಇದರಲ್ಲಿ ಬ್ರೋಕರೇಜ್ ಇದೆ. ಎಷ್ಟಪ್ಪ ಬ್ರೋಕರೇಜ್ ಇದೆ ಅಂದ್ರೆ, 15,000 ರುಪೀಸ್ ಬ್ರೋಕರೇಜ್ ಇದೆ. ಸೊ ಬರ್ತಕ್ಕಂಥದ್ದು 50 lakh ರುಪೀಸ್ ಅಷ್ಟು ನೆಟ್ ಸೇಲ್ ಪ್ರೈಸ್ ಆಗುತ್ತೆ. ನೆಟ್ ಸೇಲ್ ಪ್ರೈಸ್. ಸೊ ಈಗ ಈ ನೆಟ್ ಸೇಲ್ ಪ್ರೈಸ್ ಅಲ್ಲಿ ಓಕೆನಾ, ನಾವು ಏನ್ ಮೈನಸ್ ಮಾಡಬೇಕು ಅಂದ್ರೆ, ಮೊದಲನೆಯದಾಗಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನ ಮೈನಸ್ ಮಾಡಬೇಕು. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೊ ಎಷ್ಟಿದೆಯಂತೆ ನೋಡಿ, ಪರ್ಚೇಸ್ ಮಾಡಿರೋದು 1995-96 ಅಲ್ಲಿ, ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿಲ್ಲ. ಅದಕ್ಕೆ 2001-2 ನಲ್ಲೂ ಕೂಡ ಫೇರ್ ಮಾರ್ಕೆಟ್ ವ್ಯಾಲ್ಯೂ 12 lakhs ಅಂತಾನೆ ತಗೋಣ.
So 12 lakh rupees is the fair market value athwa cost of acquisition. 2001 to cost of inflation index 100 anta andre 289 ge est agutte 289 ge 34,68,000 rupees agutte hage eradane idu indexed cost of improvement indexed cost of improvement ನೋಡಿ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಎಷ್ಟು ಮಾಡಿದೀವಿ ಅಂದ್ರೆ 1 lakh ರುಪೀಸ್ ಖರ್ಚು ಮಾಡಿ 95-96 ಅಲ್ಲಿ ಸಾರಿ 2003 ನಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡಿದೀವಿ ಎಷ್ಟಕ್ಕೆ ಇಂಪ್ರೂವ್ ಮಾಡಿದೀವಿ ಅಂದ್ರೆ 1 lakh ರುಪೀಸ್ ಹಾಕಿ ಇಂಪ್ರೂವ್ಮೆಂಟ್ ಮಾಡಿದೀವಿ ಸೊ 1 lakh ರುಪೀಸ್ 2003 ನಲ್ಲಿ ನಮಗೆ 105 CII ಇತ್ತು ಅದರದ್ದು 289 ಅಂದ್ರೆ 2019-20 ಎಷ್ಟಾಗುತ್ತಪ್ಪ ಅಂದ್ರೆ 2,75,238 ಆಗುತ್ತೆ ಸೊ ಈಗ ಇವೆರಡನ್ನು ಆಡ್ ಮಾಡಿದ್ರೆ ಹೌ ಮಚ್ ವಿ ಗೆಟ್ ಅಂತ ಹೇಳಿದ್ರೆ 13,1 carries, 14,1 carries, 7 and 37,43,238 ಬರುತ್ತೆ ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 6,59,24,12,56,762 ರುಪೀಸ್ ಬರ್ತಾ ಇದೆ ಇದನ್ನ ನಾನು ಏನಂತ ಹೇಳ್ತೀನಿ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀನಿ ಆದ್ರೆ ಒಂದು ಪಾಯಿಂಟ್ ಇದೆ ಏನದು ಪಾಯಿಂಟ್ ಅಂತ ಹೇಳಿದ್ರೆ ಈ ವ್ಯಕ್ತಿ ಶ್ರೀ ಸಾಗರ್ ಏನ್ ಮಾಡಿದ್ದಾರೆ ಹಳೆ ಮನೆಯನ್ನ ಹೌಸ್ ಪ್ರಾಪರ್ಟಿಯನ್ನ ಮಾರಿ ಇನ್ನೊಂದು ಹೊಸ ಹೌಸ್ ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿದ್ದಾರೆ ಸಿ ನಮಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಅಂಡರ್ ಸೆಕ್ಷನ್ 54 ಅಲ್ಲಿ ಒಂದು ಡಿಡಕ್ಷನ್ ಸಿಗುತ್ತೆ ಅದನ್ನೇ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಂತ ಕರೀತೀವಿ ಏನ್ ಹೇಳುತ್ತೆ ಹೇಳಿದ್ರೆ ಇದು ಈ 54 ಸೆಕ್ಷನ್ ಯಾರ್ಯಾರಿಗಿದೆ ಅಂದ್ರೆ ಒಬ್ಬ ಇಂಡಿವಿಜುವಲ್ ಗೆ ಮತ್ತೆ ಎಚ್ ಯು ಎಫ್ ಗೆ ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇವರಿಬ್ಬರಿಗೆ ಮಾತ್ರನೇ ಈ ಡಿಡಕ್ಷನ್ ಸಿಗುತ್ತೆ ಏನ್ ಸಿಗುತ್ತೆ ಡಿಡಕ್ಷನ್ ಅಂತ ಹೇಳಿದ್ರೆ ಸಪೋಸ್ ನೀವೇನಾದ್ರೂ ಸೇಲ್ ಆಫ್ ಲಾಂಗ್ ಟರ್ಮ್ ಹೌಸ್ ಪ್ರಾಪರ್ಟಿ ಏನಾದ್ರೂ ಆಗಿದ್ರೆ ಸೇಲ್ ಆಫ್ ಲಾಂಗ್ ಟರ್ಮ್ ಹೌಸ್ ಪ್ರಾಪರ್ಟಿ ಮನೆಯೇ ಆಗಿರ್ಬೇಕು ಹೌಸ್ ಪ್ರಾಪರ್ಟಿನೇ ಆಗಿರ್ಬೇಕು ಅಂತ ಹೌಸ್ ಪ್ರಾಪರ್ಟಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಟ್ಯಾಕ್ಸ್ ಮಾಡ್ತಾರೆ ಅಂತ ಹೌಸ್ ಪ್ರಾಪರ್ಟಿಯನ್ನ ಏನಾದ್ರೂ ಮಾರಿದ್ರೆ ಅದರಿಂದ ಬಂದಿರತಕ್ಕಂತ ದುಡ್ಡಲ್ಲಿ ಓಕೆನಾ ಏನದು ಸೇಲ್ ಪ್ರಾಸೆಸ್ ನಲ್ಲಿ ಏನಾದ್ರೂ ನೀವು ಒಂದು ಇನ್ನೊಂದು ಹೊಸ ಮನೆಯನ್ನ ಪರ್ಚೇಸ್ ಮಾಡೋದಾಗ್ಲಿ ಅಥವಾ ಹೊಸ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡೋದಾಗ್ಲಿ ಮಾಡಿದ್ರೆ ನೀವು ಎಷ್ಟು ಹೊಸ ಮನೆಯನ್ನ ಎಷ್ಟು ಬೆಲೆಗೆ ಪರ್ಚೇಸ್ ಮಾಡಿದ್ರಿ ಅಷ್ಟು ಬೆಲೆಯನ್ನ ನಾವು ಡಿಡಕ್ಷನ್ ಆಗಿ ಕೊಡ್ತೀವಿ ಅಥವಾ ಒಂದು ಹೊಸ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಎಷ್ಟು ಖರ್ಚಾಗಿದೆ ಅಷ್ಟನ್ನು ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲಿ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೆ ಮೈನಸ್ ಮಾಡ್ತೀವಿ ಹಾಗಾದ್ರೆ ಏನ್ ಸರ್ ಹೇಳುತ್ತೆ ಇದು ಅಂದ್ರೆ ನೀವು ಸೇಲ್ ಮಾಡೋದಕ್ಕೆ ಹಿಂದೆ ಒಂದು ವರ್ಷ ಬಿಫೋರ್ 1 year ಅಥವಾ ಆಫ್ಟರ್ 2 years ಒಳಗಡೆ ಏನಾದ್ರೂ ಪರ್ಚೇಸ್ ಮಾಡಿದ್ದೀರಾ ಅಂತ ಅನ್ಕೋಳಿ ಹೊಸ ಮನೆಯನ್ನ ಪರ್ಚೇಸ್ ಮಾಡ್ತೀವಿ ಸರಿ ನನ್ನ ಹತ್ರ ಒಂದು ಹಳೆ ಮನೆ ಇತ್ತು ಹಳೆ ಮನೆಯನ್ನ ಮಾರಿದ್ದೀನಿ ಮಾರೋದಕ್ಕೆ ಹಿಂದೆ ಒಂದು ವರ್ಷದ ಒಳಗಡೆ ಇನ್ನೊಂದು ಹೊಸ ಮನೆಯನ್ನ ಪರ್ಚೇಸ್ ಮಾಡಿದ್ರೆ ಅಥವಾ ಮಾರದ ಮೇಲೆ 2 ವರ್ಷದ ಒಳಗಡೆ ಇನ್ನೊಂದು ಹೊಸ ಮನೆಯನ್ನ ಪರ್ಚೇಸ್ ಮಾಡಿದ್ರೆ ನನಗೆ ಡಿಡಕ್ಷನ್ ಅಮೌಂಟ್ 54 ಸೆಕ್ಷನ್ ಸಿಗುತ್ತೆ ಸಪೋಸ್ ಸರ್ ನಾನು ಪರ್ಚೇಸ್ ಮಾಡಿಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಣ ಸಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ನೀವು ವಿತಿನ್ 3 years ಒಳಗಡೆ ಏನಾದ್ರೂ ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಿಮಗೆ ಡಿಡಕ್ಷನ್ ಸಿಗುತ್ತೆ ಹಾಗಾದ್ರೆ ಎಷ್ಟು ಡಿಡಕ್ಷನ್ ಸಿಗುತ್ತೆ ಸಿ 54 ಈಸ್ ವೆರಿ ಸಿಂಪಲ್ ಸೇಲ್ ಆಫ್ ಓಲ್ಡ್ ಹೌಸ್ ಪ್ರಾಪರ್ಟಿ ಅಂಡ್ ಪರ್ಚೇಸ್ ಆಫ್ ಎ ನ್ಯೂ ಹೌಸ್ ಪ್ರಾಪರ್ಟಿ ವೆನ್ ಯು ಪರ್ಚೇಸ್ ಎ ನ್ಯೂ ಹೌಸ್ ಪ್ರಾಪರ್ಟಿ 1 year ಬಿಫೋರ್ ಸೇಲ್ 2 year ಆಫ್ಟರ್ ಸೇಲ್ ಆರ್ ಕನ್ಸ್ಟ್ರಕ್ಷನ್ ವಿತಿನ್ 3 years ಫ್ರಮ್ ದ ಡೇಟ್ ಆಫ್ ಸೇಲ್ ಏನಾದರೂ ಆಗಿದ್ರೆ ಓಕೆನಾ ನಿಮಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲಿ ಡಿಡಕ್ಷನ್ ಸಿಗುತ್ತೆ ಈಗ ಎಷ್ಟು ಸಿಗುತ್ತೆ ಸರ್ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ ಆಕ್ಚುಯಲ್ ಕಾಸ್ಟ್ ಆಫ್ ನ್ಯೂ ಹೌಸ್ ಪ್ರಾಪರ್ಟಿ ಏನಿದು ಕಾಸ್ಟ್ ಆಫ್ ನ್ಯೂ ಹೌಸ್ ಪ್ರಾಪರ್ಟಿ ಅಥವಾ
ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿದೆ ಅಷ್ಟನ್ನ ತಗೊಳ್ತೀವಿ. ಈಗ ಇಲ್ಲಿ ಕಾಸ್ಟ್ ಆಫ್ ನ್ಯೂ ಹೌಸ್ ಪ್ರಾಪರ್ಟಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 15 lakh ರುಪೀಸ್ಗೆ ಒಂದು ಹೊಸ ಮನೆಯನ್ನ ಪರ್ಚೇಸ್ ಮಾಡಿದ್ದಾರೆ. ಎಷ್ಟಕ್ಕೆ? 15 lakh ರುಪೀಸ್ಗೆ ಹೊಸ ಮನೆಯನ್ನ ಪರ್ಚೇಸ್ ಮಾಡಿದ್ದಾರೆ. ಆದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 12,56,762 ರುಪೀಸ್ ಇದೆ. ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ? 12,56,000 ಕಡಿಮೆ ಇದೆ. ಹಾಗಾದ್ರೆ 12,56,762 ರುಪೀಸ್ ನ ನಾವೇನ್ ಮಾಡ್ತೀವಿ? ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲಿ ಕೊಟ್ಟು ಇದನ್ನ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ, ಅದು ನಿಲ್ಲ. ಸೊ ಅಂದ್ರೆ ಕಾಸ್ಟ್ ಆಫ್ ನ್ಯೂ ಹೌಸ್ ಪ್ರಾಪರ್ಟಿ, ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ, ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್ ವಿಲ್ ಬಿ ಗಿವನ್ ಆಸ್ ಎ ಡಿಡಕ್ಷನ್. ನೋಡಿ, ಇನ್ ದ ಅಸೆಸ್ಮೆಂಟ್ ಇಯರ್ 2021 ಅಲ್ಲಿ ನೀವು ಹೊಸ ಮನೆಯನ್ನೇನಾದ್ರೂ ಪರ್ಚೇಸ್ ಮಾಡಿದ್ರೆ ಅದು 1 crore ರೂಪಾಯಿಗಿಂತಲೂ ಜಾಸ್ತಿ ಬೆಲೆ ಬಾಳಬಾರದು. ಅಂದ್ರೆ 1 crore ಒಳಗಡೆ ಕಾಸ್ಟ್ ಹೊಸ ಹೌಸ್ ಪ್ರಾಪರ್ಟಿ ಆಗಿರಬೇಕು. ಮ್ಯಾಕ್ಸಿಮಮ್ ಡಿಡಕ್ಷನ್ 1 crore ಕೊಡೋದಷ್ಟೇ. ಎರಡೇದು, ಈ ವರ್ಷ ನೀವು ಹೊಸ ಮನೆಯನ್ನು ಪರ್ಚೇಸ್ ಮಾಡಿದ್ರೆ ಹಳೆ ಮನೆಯನ್ನು ಮಾರಿ ಮತ್ತೆ ನಿಮ್ಮ ಲೈಫ್ ಟೈಮ್ ಅಲ್ಲಿ ಮತ್ತೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ನ ಮತ್ತೆ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಒನ್ಸ್ ಇನ್ ಲೈಫ್ ಟೈಮ್ ಮಾತ್ರ ಅಂಡರ್ ಸೆಕ್ಷನ್ 54 ಅಲ್ಲಿ ಕೊಡ್ತೀವಿ. ಇದು ಹೊಸ ಚೇಂಜಸ್ ಆಗಿರ್ತಕ್ಕಂಥದ್ದು ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 ಫಾಲೋಯಿಂಗ್ ದ ಪ್ರೀವಿಯಸ್ ಇಯರ್ ಆರ್ ಫೈನಾನ್ಷಿಯಲ್ ಇಯರ್ 2019-20. ಇಷ್ಟು ಮಾಡಿದ್ರೆ ನೋಡಿ 6 marks ಬರುತ್ತೆ. ಇಲ್ಲಿ ನಾಪಕ ಇಟ್ಕೊಳ್ಬೇಕಾಗಿರೋದು ಅಂಡರ್ ಸೆಕ್ಷನ್ 54 ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ, ಸೇಲ್ ಆಫ್ ಓಲ್ಡ್ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಅಂಡ್ ಪರ್ಚೇಸ್ ಆಫ್ ಎ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಬಿಫೋರ್ 1 year ಫ್ರಮ್ ದ ಡೇಟ್ ಆಫ್ ಸೇಲ್ ಆರ್ ವಿತಿನ್ 2 years ಫ್ರಮ್ ದ ಡೇಟ್ ಆಫ್ ಸೇಲ್. ಆಫ್ಟರ್ ಸೇಲ್ ಇಟ್ ಶುಡ್ ಬಿ ವಿತಿನ್ 2 years. ಇನ್ ಕೇಸ್ ಆಫ್ ಕನ್ಸ್ಟ್ರಕ್ಷನ್ ವಿತಿನ್ 3 years ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ಎ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ. ಈ ಕಂಡೀಷನ್ ಅನ್ನ ನೀವು ಫುಲ್ಫಿಲ್ ಮಾಡಿದ್ರೆ ಯು ವಿಲ್ ಗೆಟ್ ಅಂಡರ್ ಸೆಕ್ಷನ್ 54 ಡಿಡಕ್ಷನ್. ಎಷ್ಟು ಬರ್ತದೆ ಅಂತಂದ್ರೆ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಆರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಚ್ ಎವರ್ ಈಸ್ ಲೋಯರ್ ವಿಲ್ ಬಿ ಗಿವನ್ ಆಸ್ ಎ ಡಿಡಕ್ಷನ್. ಇಲ್ಲಿ 15 lakhs ಕೊಡಕ್ ಆಗಲ್ಲ, ಯಾಕೆಂದ್ರೆ 15 lakhs ಕೊಟ್ರೆ ಇಲ್ಲಿ ಮೈನಸ್ ವ್ಯಾಲ್ಯೂ ಬರುತ್ತೆ. ಸೊ ದೇರ್ ಫೋರ್ ವಿ ಕೆನಾಟ್ ಗಿವ್, ವಿ ಡೋಂಟ್ ಗೆಟ್ ಜಸ್ಟ್ ಬಿಕಾಸ್ ಆಫ್ 54 ಸೆಕ್ಷನ್ ವಿ ಕೆನಾಟ್ ಟೇಕ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಸ್ ಎ ಮೈನಸ್. ಗೊತ್ತಾಗ್ತಿದ್ಯಾ? ಯಾವುದೇ ಕಾರಣಕ್ಕೂ ಲಾಸ್ ತೋರ್ಸೋಕೆ ಇಲ್ಲ. ಇದು 2012 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶ್ಚನ್.